ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್. ನಾನು ರಜಿನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಓನ್ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅವ್ರ ಜೊತೆ ಅವ್ರ ಮಗ, ಅವ್ರ ಸ್ನೇಹಿತರು ಎಲ್ಲರೂ ಕೂಡ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಎಸ್ಪೆಷಲಿ ದರ್ಶನ್ ಅವರ ಅಭಿಮಾನಿಗಳಿಗಂತೂ ಗೊತ್ತು, ಪ್ರತಿ ವರ್ಷ ಮಿಸ್ ಮಾಡದೆ ದರ್ಶನ್ ಅವರು ಆಷಾಢ ಶುಕ್ರವಾರದಂದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವಿಯ ದರ್ಶನ ಮಾಡ್ತಾರೆ. ಅದೇ ರೀತಿ ಈ ಬಾರಿಯೂ ಕೂಡ ದರ್ಶನ್ ಅವರು ಹೋಗಿ ತಾಯಿಯ ಆಶೀರ್ವಾದ ಪಡೆದಿರೋದು ಕಂಡು ಬರ್ತಾ ಇದೆ. ಹೌದು, ಮೈಸೂರು ಚಾಮುಂಡೇಶ್ವರಿ ದೇವಿಗೆ ಆಷಾಢ ಮಾಸದ ಮೊದಲ ಶುಕ್ರವಾರದಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಈ ದಿನ ಆಷಾಢ ಮಾಸದ ಮೊದಲ ಶುಕ್ರವಾರ ಅಂದರೆ ಚಾಮುಂಡಿ ತಾಯಿಯ ಜನ್ಮದಿನ. ಸೊ ಜೂನ್ 23ನೇ ತಾರೀಕು ತಾಯಿಯ ಜನ್ಮದಿನ. ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಪೂಜೆ ಮಾಡ್ತಾರೆ. ತಾಯಿಗೆ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಸಹಸ್ರನಾಮಾರ್ಚನೆ, ತ್ರಿಪಾದಿ, ಅಷ್ಟೋತ್ತರ, ಹೀಗೆ ವಿವಿಧ ಬಗೆಯ ವಿಶೇಷ ಪೂಜೆಗಳನ್ನು ಆಯೋಜಿಸಲಾಗಿರುತ್ತೆ. ಆಷಾಢ ಮೊದಲ ಶುಕ್ರವಾರದಿಂದ ಹಿಡಿದು ಪ್ರತಿ ಶುಕ್ರವಾರ ವಿಶೇಷ ಪೂಜೆನ ಸಲ್ಲಿಸಲಾಗುತ್ತೆ. ನಾನು ನೋಡ್ದಂಗೆ ಮಿಸ್ ಮಾಡ್ತಿದ್ದ ಅಷ್ಟನ್ನು ಅವರು ಆಲ್ಮೋಸ್ಟ್ ಹೋಗ್ತಾರೆ. ಆ್ಯಕ್ಚುಲಿ ಆಷಾಢ ಶುಕ್ರವಾರದ ಸಮಯದಲ್ಲಿ ತುಂಬ ಭಕ್ತರು ಕೂಡ ಆಗಮಿಸ್ತಾರೆ. ಇವರಿಗೆ ವಿಶೇಷವಾಗಿ ಪ್ರಸಾದ ಕೂಡ ನೀಡಲಾಗುತ್ತೆ. ಈ ಬಾರಿ ಬರುವಂತಹ ಭಕ್ತಾದಿಗಳಿಗೆ ಮ್ಯಾಂಗೋ ಬರ್ಫಿ ಪ್ರಸಾದವನ್ನು ಸಿದ್ಧ ಮಾಡಿದ್ದಾರೆ. 18 ವರ್ಷಗಳಿಂದ ಸತತವಾಗಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುವಂತಹ 100 ಅಡಿ ರಸ್ತೆಯ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಈ ಬಾರಿಯೂ ಕೂಡ ಪ್ರಸಾದ ವಿತರಣೆಯನ್ನು ಮಾಡ್ತಾ ಇದೆ. ಇವತ್ತು ಬೆಳಗ್ಗೆ ಪೈನಾಪಲ್ ಕೇಸರಿಬಾತ್, ಪೊಂಗಲ್, ರವಾ ವಾಂಗಿ ಬಾತ್ ಇರುತ್ತೆ. ಮಧ್ಯಾಹ್ನ ಬಂದು ಕೋಸಂಬರಿ ಪಲ್ಯ, ಬಿಸಿಬೇಳೆ ಬಾತ್, ಅನ್ನ ಸಾಂಬಾರ್, ಹಪ್ಪಳ, ಮೊಸರು, ಮ್ಯಾಂಗೋ ಬರ್ಫಿ ನೀಡಲಾಗುತ್ತೆ. ಯಾರೆಲ್ಲ ಅಲ್ಲಿದ್ದೀರೋ, ಹೋಗ್ತಾ ಇದ್ದೀರೋ, ಅಥವಾ ತಾಯಿಯ ದರ್ಶನವನ್ನು ಪಡೆದಿದ್ದೀರೋ, ನೀವೆಲ್ಲರೂ ಪುಣ್ಯವಂತರು ಅಂತ ಹೇಳ್ಬೋದು. ಆ ತಾಯಿ ನೀವೆಲ್ಲರಿಗೂ ಕೂಡ ನೀವೆಲ್ಲ ಏನು ಬಯಸ್ತಿರೋ ಲೈಫಲ್ಲಿ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೂ ದಾಟಿ ಕರ್ಣಿಸ್ಲಿ ಅಂತ ಹಾರೈಸ್ತಾ ಇದಾಯಿತು ವೀಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು ಲಾಫ್ ಯೋರ್ ಬೈ ಟೇಕ್ ಕೇರ್.